भ्रांति। अरे रे मिस्टर मंजुनाथ ಎಲ್ಲ ಹೊರಟ್ಬಿಟ್ರಿ? ತಗೊಳ್ಳಿ ಸ್ವೀಟ್ ತಗೊಳ್ಳಿಪ್ಪ, ನಮ್ಮ ಬಾಬು ಮತ್ತು ಕಾಂತಿ ಮದುವೆ ನೆಕ್ಸ್ಟ್ ಸಂಡೇ ಅಂತ ಡಿಸೈಡ್ ಆಗಿದೆ. ಆದರೆ ಅದಕ್ಕೂ ಮೊದಲೇ ನಾಡಿದ್ದು ಮನೇಲೇ ವಿ ಆರ್ ಹ್ಯಾವಿಂಗ್ ಎ ಸ್ಮಾಲ್ ಎಂಗೇಜ್ಮೆಂಟ್ ಪಾರ್ಟಿ. ನೀವು ಐಶ್ವರ್ಯ ಇಬ್ಬರು ನಮ್ಮ ಜೊತೆಲೇ ಇರಬೇಕು. ಓಕೆ ತಗೊಳ್ಳಿ ಮಂಜುನಾಥ್ ಸ್ವೀಟ್ಸು. ಹ್ಞೂ ನೀನು ತಗೋಮ್ಮ. ಐಶ್ವರ್ಯ ಬಾಕ, ಫಂಕ್ಷನ್ ಎಲ್ಲ ಹೇಗೈತೆ? ಅಷ್ಟೊಂದು ಅರ್ಜೆಂಟ್ ಯಾಕೆ? ಫಂಕ್ಷನ್ ಅಂತ ಏನೂ ಮಾಡಿಲ್ಲ ಅಕ್ಕ. ಜಾತಕ ನೋಡೋಕ್ಕೆ ಜೋಶಿಗಳು ಬಂದಿದ್ರು, ಅವ್ರು ಬಿಟ್ರೆ ಮನೆಯವರೇ ಇದ್ರು. ಜೋಶಿಗಳು ಜಾತಕ ನೋಡಿ ಈ ಜಾತಕದಲ್ಲಿ ಏನೋ ದೋಷ ಇದೆ, ಹೊಂದಾಣಿಕೆ ಆಗ್ಬಂತ ಹೇಳಿದ್ರು. ಆಮೇಲೆ ಮನೆಯವ್ರಿಗೆಲ್ಲ ಬೇಜಾರಾಗೋಯ್ತು. ಆಮೇಲೆ ಅಂಕಲು ನಾವು ಮದುವೆ ನಿಲ್ಲಿಸೋ ಪರಿಸ್ಥಿತಿಲಿಲ್ಲ, ಬೇರೆ ಏನಾದರೂ ಮಾಡೋಕ್ಕಾಗತ್ತಾ ಅಂತ ಕೇಳಿದಾಗ ಜೋಶಿಗಳು ಮತ್ತೊಂದ್ಸಲ ಜಾತಕ ಚೆಕ್ ಮಾಡಿ ಈ ಜಾತಕನೇ ಸರಿ ಇಲ್ಲ, ಬೇರೆ ಏನೋ ಯೋಚನೆ ಮಾಡಿದೆ, ದೇವ್ರ ಮೇಲೆ ಭಾರ ಹಾಕಿ ಈ ಮದುವೆ ಮಾಡಿ ಮುಗಿಸ್ಬಿಡಿ ಅಂತ ಹೇಳಿದ್ರು. ಹೌದಾ? ಹಾಗಾದರೆ ಗಾಯತ್ರಿ ಅಮ್ಮಂಗೆ ಈ ವಿಷಯದಲ್ಲಿ ಸಮಾಧಾನ ಇಲ್ವಾ? ಹಾಗೇನೂ ಅನಿಸ್ಲಿಲ್ಲ. ಒಟ್ಟಿನಲ್ಲಿ ಅವ್ರಿಗೆ ಬಾಬು ಸಂತೋಷ ಮುಖ್ಯ ಅಷ್ಟೇ. ನಾಳಿದೆ ಎಂಗೇಜ್ಮೆಂಟ್ ಶಾಸ್ತ್ರನೂ ಇಟ್ಕೊಂಡಿದ್ದಾರೆ. ಐಶ್ವರ್ಯ ಭಾನುವಾರ ಮದುವೆ, ನಾಡಿದ್ದು ಎಂಗೇಜ್ಮೆಂಟು ಅಂದರೆ ನನ್ನ ಕೈಲಿ ಒಂದು ನಂಬೋದಕ್ಕೆ ಆಗ್ತಿಲ್ಲ. ಕಾಂತಿ ಜಾತಕದಲ್ಲಿ ದೋಷ ಇದೆ ಅಂತ ಜೋಯಿಸ್ ಹೇಳಿದಾಗ ಬಾಬು ಮುಖ ನೀನ್ ನೋಡಬೇಕಾಗಿತ್ತು. ಇಲಿ ಕಚ್ಚಿತ್ತಲ್ಲ ಸೌತೆಕಾಯಿ, ಆತರ ಆಗೋಗ್ಬಿಟ್ಟಿತ್ತು. ಅವನಿಗೆ ಆ ಗಜಕ್ಷ್ಮೇ ತನ್ನ ಗಂಟು ಹಾಕ್ಬೇಕಾಗಿತ್ತು. ಅವಳು ಬಾಲ್ಗಂಡು ಉಬ್ಬಲ್ಲು ನೋಡಿ ಸುಸ್ತಾಗಿ ಹೋಗ್ತಿಂತ. ನೀವು ಮದ್ವೆ ಆಗೋದಕ್ಕೆ ನನ್ನೊಕ್ಕೆ ಯಾಕೆ ಕೇಳಿದ್ರಿ? ನನ್ಗದು ಇನ್ನೂ ಅರ್ಥ ಆಗ್ತಿಲ್ಲ. ಅಲ್ಲ ಬಾಬು ಅವರೇ, ನಾನು ಒಪ್ಕೊಳ್ಳಿ ಬಿಡ್ಲಿ, ಅದರಿಂದ ನಿಮ್ಗೇನು ಪ್ರಯೋಜನ ಆಗ್ತಿತ್ತು? ನೀವು ಬದಲಾದ್ರೆ ಅದು ನಿಮಗೆ ತಾನೇ ಲಾಭ, ನಿಮ್ಮ ಜೀವನ ಚೆನ್ನಾಗಿರುತ್ತೆ. ನಿಮ್ಮ ಬದುಕು ಚೆನ್ನಾಗಿರುತ್ತಲ್ಲೋ ಕಾಂತಿ. ಹಾ ಏನಂದ್ರಿ? ಏನಿಲ್ಲ. ನಿಮ್ಮ ಹತ್ರ ಇನ್ನೊಂದು ವಿಷಯ ಕೇಳಬೇಕಿತ್ತು. ನೀವೇ ಇಷ್ಟಪಟ್ಟು ಗಜಲಕ್ಷ್ಮಿನ ಒಪ್ಕೊಂಡ್ರಿ, ಮತ್ತೆ ಚಕ್ಕ ತೋರಿಸೋದಕ್ಕೆ ಹೋದ್ರಿ. ಒಂದ್ ವೇಳೆ ಜಾತಕ ಸರಿ ಬರ್ದೆ ನಿಮ್ಮಮ್ಮ ಆ ಹುಡುಗಿನ ಬೇಡ ಅಂತ ಹೇಳಿದಿದ್ರೆ ಬಿಟ್ಬಿಡ್ತಿದ್ರ? ಭಾನ್ವಾರನೇ ಮದ್ವೆ ಅಂತೆ, ಯಾಕಿಷ್ಟು ಅರ್ಜೆಂಟು? ಗಜಲಕ್ಷ್ಮಿನ ಯಾವಾಗ ಮದ್ವೆ ಆಗ್ತೀನಿ ಅನ್ನಿಸ್ತಿದ್ಯಾ? ಕಾಂತಿ ನನ್ನ ಮದುವೆ ಆಗ್ತಿಲ್ಲ. ಐಶ್ವರ್ಯ ಹೇಳಿದ್ದು ನಿಜಾನೆ. ಬಾಬುರೇ ಯಾಕೇನು ಮಾತಾಡ್ತಿಲ್ಲ? ಆಗ್ಲಿಂದ ನಾನು ಒಬ್ಳೆ ಮಾತಾಡ್ತಿದ್ದೀನಿ. ಅದು ಸರಿ ಅನ್ನಿ, ಈಗ ನನ್ನ ಮಾತೆಲ್ಲ ಕೇಳೋದಕ್ಕೆ ನಿಮ್ಮ ಶಕ್ತಿ ಎಲ್ಲಿರುತ್ತೆ? ಮನಸ್ಸೆಲ್ಲ ಎಲ್ಲೆಲ್ಲೋ ಇರುತ್ತೆ. ನಿಂತ್ಕೊಳ್ಳಿ ಬಾಬುರೇ. ಬಾಬು ಅವರೇ ಏನಾಯ್ತು, ಯಾಕೆ ಅಳ್ತಿದ್ರ? ಏನಿಲ್ಲ, ನೀವು ಹೇಳಿದ ನಿಜ ಐಶ್ವರ್ಯ ಅವರೇ, ಕಾಂತಿಗೆ ಇದು ಯಾವ ವಿಷಯನೂ ಗೊತ್ತೇ ಇಲ್ಲ. ಅವರ ಮಾತಾಡೋಕೆ ಹೋದ್ರೆ ಗಜಲಕ್ಷ್ಮಿ ಬಗ್ಗೆ ಕೇಳ್ತಾಳೆ. ಏನು ಹೇಳಿ, ನಾನು ನನ್ನನ್ನು ಮದುವೆ ಆಗ್ತಾಳೆ ಅಂತ ತಿಳ್ಕೊಂಡು ಆಶಾ ಗೋಪುರನ್ನೇ ಕಟ್ಕೊಂಡಿದ್ದೆ. ಅವಳಿಗೆ ಈ ಮದುವೆ ಇಷ್ಟಿದ್ರೂ ಪರವಾಗಿಲ್ಲ, ನಿಮ್ಮಿಬ್ರು ಮದುವೆ ಒಂದು ಆಗ್ಬಿಡ್ಲಿ ಅಂತ ಸುಮ್ಮನಾಗ್ಬಿಟ್ಟೆ. ನನ್ನನ್ನು ಮನುಷ್ಯನಾಗಿ ಮಾಡಿದ ದೇವತೆ ಅವಳು. ಗಂಡು ಹೆಣ್ಣಿನ ಸಂಬಂಧಗಳ ಬಗ್ಗೆ ಗೌರವ ಹುಟ್ಟಿದ್ದವಳೆ ಅವಳು. ಅವಳನ್ನ ಮೆಚ್ಚಬೇಕು ಅನ್ನೋ ಆತರಕ್ಕೆ ಹೋಗಿ ಅವಳ ಮನಸ್ಸಲ್ಲಿ ಏನಿದೆ ಅಂತ ಮಾಡ್ಕೊಳಕ್ಕೆ ಹೋಗ್ಲಿಲ್ಲ. ಎಲ್ಲ ಅನರ್ಥ ಆಗೋಯ್ತು. ಒಂದು ಕೆಲಸ ಮಾಡಿ, ಈ ವಿಷಯನ ತಾಯಿ ಹತ್ರ ಹೇಳಿ. ಅಯ್ಯೋ, ಅದೊಂದು ಕೆಲಸ ಮಾಡಕ್ ಹೋಗಲ್ಲ. ಹಾಗೆ ಮಾಡೋಕೆ ಹೋದ್ರೆ ನಾನು ನನ್ನ ಮೊಮ್ಮ ಕಳ್ಕೋಬೇಕಾಗುತ್ತೆ.